ಹಾಯ್ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಮಿನಿಮಮ್ 50,000 ರುಪೀಸ್ ಅರ್ನಿಂಗ್ ಅನ್ನ ಮಾಡ್ಕೊಬೋದು. ಮಿನಿಮಮ್ 50,000 ಅಂದ ತಕ್ಷಣ ನಿಮಗೆ ನಾಳೆನೇ ಸಿಗೋದಿಲ್ಲ, ಸ್ವಲ್ಪ ವರ್ಕ್ ಮಾಡಬೇಕು. ವರ್ಕ್ ಮಾಡಿದ್ರೆ 100% ಪ್ರತಿಯೊಬ್ಬರು ಕೂಡ ಮಿನಿಮಮ್ 50,000 ರುಪೀಸ್ ಅರ್ನಿಂಗ್ ಆಗ್ತಿದೆ. ಅದನ್ನು ಕೂಡ ನಮ್ಮ ಚಾನಲ್ನ ಹೊಸ ಯೂಸರ್ಸ್ ನೋಡ್ತಿರ್ತೀರ ಅಥವಾ ಹಳೆ ಯೂಸರ್ಸೇ ನೋಡ್ತಾ ಇರ್ತೀರಾ. ಸೊ ಈ ಒಂದು ವಿಡಿಯೋನ ಹೊಸ ಯೂಸರ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಅಂತೂ ಮಾಡ್ಕೊಬೇಡಿ. ಏನಕ್ಕಂದರೆ ನಾನು ಆಲ್ರೆಡಿ ಹೇಳಿದೆ 50,100 ರುಪೀಸ್ ಅರ್ನಿಂಗ್ ಆಗ್ತಿದೆ, ಮತ್ತು ನಾನು ತುಂಬ ವೀಡಿಯೋಸ್ಗೆ ಆಲ್ರೆಡಿ ಹಾಕಿದ್ದೀನಿ. ಆ ಒಂದು ಹಾಕಿರುವಂಥ ವೀಡಿಯೋಸ್ ಹಾಕಿರುವಂಥ ಅಪ್ಲಿಕೇಶನ್ಸ್ ಯಾವುದೇ ಅದು ಸದ್ಯಕ್ಕೆ ವರ್ಕ್ ಆಗ್ತೈತೆ, ಯಾವುದೇ ಅದು ಟ್ರಸ್ಟೆಡ್ ಆಗೈತೆ, ಯಾವ ಅಪ್ಲಿಕೇಶನ್ ಇವಾಗ ಯೂಸ್ ಮಾಡಿಕೊಂಡು ಅರ್ನಿಂಗನ್ನು ಮಾಡ್ಕೊಬೋದು ಅಂತ ಹೇಳಿದ್ದೀನಿ. ಆ್ಯಂಡ್ ಹಳೆ ಯೂಸರ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ಯಾವಾಗ ವಿಡ್ರಾ ಮಾಡಬೇಕು, ಹೇಗೆ ವಿಡ್ರಾ ಮಾಡಬೇಕು, ತುಂಬಾ ಡೌಟ್ ಕೇಳ್ತಾ ಇದ್ದಾರೆ. ಸೊ ಈ ಒಂದು ವೀಡಿಯೋದಲ್ಲಿ ಪ್ರತಿಯೊಂದು ಡೌಟ್ಗೂ ಕೂಡ ಕ್ಲಾರಿಫೈ ಮಾಡಿದ್ದೀನಿ ಅಂದ್ಕೊಂಡಿರ್ತೀನಿ. ಸೊ ಅದರಿಂದ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಅಂತೂ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ನಿಮಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ಗಿವ್ ಅವೇ ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಗಿವ್ ಅವೇ ಬಂತು ಅಂದರೆ ಸಂಡೇ ಈವ್ನಿಂಗ್ ಕೊಡ್ತೀನಿ. ಸಂಡೇ ಈವ್ನಿಂಗ್ 7 o'clock ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿರ್ತೀನಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೋದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಏನೇ ಇಂಪಾರ್ಟೆಂಟ್ ಡೀಟೇಲ್ಸ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ಫಸ್ಟ್ ಮಂತ್ ಅಂದರೆ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡಿ 2 days ಬ್ಯಾಕ್ ನಾನು ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಗಿವ್ ಅವೇ ಕೂಡ ಇರುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿ ನಾನು ಗಿವ್ ವಿನ್ನರ್ಸನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಏನಾರು ಚೆಕ್ಔಟ್ ಮಾಡಿಲ್ಲ ಒಂದ್ಸರಿ ಚೆಕ್ಔಟ್ ಮಾಡಿ. ನೀವೇನಾದ್ರು ವಿನ್ನರ್ ಆಗಿದ್ರೆ ಇಲ್ಲಿ ಕೆಳಗಡೆ ನನ್ನ ID ಕೊಟ್ಟಿದ್ದೆ, ಒಂದು ID ಕಾಂಟ್ಯಾಕ್ಟ್ ಮಾಡಿ. ನಿಮ್ದು ಯೂಟ್ಯೂಬ್ ಲಿಂಕ್ ಅಥವಾ ನಿಮ್ಮ ಯೂಟ್ಯೂಬ್ ಪ್ರೊಫೈಲ್ ಏನೈತೆ ಅದೊಂದು ಸ್ಕ್ರೀನ್ಶಾಟನ್ನು ಕಳಿಸಿ, ನಾನು ಒಂದ್ಸರಿ ವೆರಿಫೈ ಮಾಡಿಬಿಟ್ಟು ನಿಮಗೆ ಅಮೌಂಟನ್ನು ಕೂಡ ಸೆಂಡ್ ಮಾಡ್ತೀನಿ. ಟೋಟಲ್ ಆಗಿ 10 ಮೆಂಬರ್ಸನ್ನು ವಿನ್ನರ್ಸ್ ಆಗಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಯಾರು ಇನ್ನೂ ಚೆಕ್ಔಟ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಚೆಕ್. ಅದೇ ಥರ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ದರೂ ಕೂಡ ನಾನು ಇದರಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಗಿ ಅಪ್ಲಿಕೇಶನ್ ಬಂತಂದರೆ ಸೆಪ್ಟೆಂಬರ್ಲಿ ಇದು ಲಿಸ್ಟ್ ಆಗಿ ಹೋಗ್ತಾ ಇದೆ. ಇನ್ನು ಯಾರು ಯೂಸ್ ಮಾಡ್ಕೋದಿಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಯಾವಾಗ ವಿಡ್ರಾ ಬರುತ್ತೆ, ವಿಡ್ರಾ ಬರೋದಿಲ್ವಾ, ಅಥವಾ ಈ ಒಂದು ಅಪ್ಲಿಕೇಶನ್ ಸ್ಟಾಪ್ ಆಯ್ತಾ, ನಡೀತೈತಾ, ಮೇಂಟೆನೆನ್ಸ್ ಅಥವಾ ಏನೇ ಇನ್ಫಾರ್ಮೇಷನ್ ಇದ್ರು ಕೂಡ ಇದರಲ್ಲಿ ಅಪ್ಡೇಟನ್ನು ಮಾಡ್ತಾ ಇರ್ತೀನಿ. ತುಂಬ ಜನ ಕೇಳ್ತಾ ಇದ್ರೆ ಏನೇನು ಅಪ್ಲಿಕೇಶನ್ ಬಂತು ಅಂದರೆ BTC ವಿಡ್ರಾ ಮಾಡಿದ್ದು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು, ಮತ್ತು ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ರೆ ಹೇಗೆ ವಿಡ್ರಾ ಮಾಡೋದು ಅಂದ್ಬಿಟ್ಟು. ಆಲ್ರೆಡಿ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ ವಿಡ್ರಾ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಹೇಗೆ ಈ ಒಂದು ಅಪ್ಲಿಕೇಶನ್ ವಿಡ್ರಾ ಮಾಡೋದು ಅಂತ ಪ್ರತಿಯೊಂದು ಡೀಟೇಲ್ಸು ಕೂಡ ಇಲ್ಲೇ ಬರುತ್ತೆ, ಪಿಕ್ಚರ್ ಬೈ ಪಿಕ್ಚರು. ಸೊ ನೋಡ್ಕೊಂಡು ಒಂದ್ಸರಿ ವಿಡ್ರಾನ ಮಾಡ್ಕೊಳ್ಳಿ. ಆ್ಯಂಡ್ ಯಾವಾಗ ವಿಡ್ರಾ ಬರುತ್ತೆ ಅಂತ ಇನ್ನೂ ಕೂಡ ಅವ್ರು ಅಪ್ಡೇಟ್ ಮಾಡಿಲ್ಲ, ಅದನ್ನು ವಿಡ್ರಾ ಅಮೌಂಟ್ ಏನಾದ್ರು ಬಂತು ಅಂದರೆ ನಾನು ಫಟ್ ಅಂತ ಟೆಲಿಗ್ರಾಮ್ ಚಾನಲ್ ಅಪ್ಡೇಟನ್ನು ಮಾಡ್ತೀನಿ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಅವಾಗವಾಗ ಟೆಲಿಗ್ರಾಮ್ ಚಾನಲ್ ಬಂದು ನೋಡ್ತಾರೆ, ಮತ್ತು ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಇವತ್ತು ಹೇಳ್ತಾ ಇರೋಂಥ ಲೂಟ್ ಬಂತು ಅಂದರೆ ತುಂಬಾ ಸಿಂಪಲ್ ಆಗೈತೆ. ಓಲ್ಡ್ ಯೂಸರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಬಟ್ ನ್ಯೂ ಯೂಸರ್ಸ್ ಅಂದರೆ ಇವಾಗ ಜಾಯ್ನ್ ಆಗ್ತಿರುವಂತಹ ಯೂಸರ್ಸ್ ಸಬ್ಸ್ಕ್ರೈಬರ್ಸ್ಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಗೊತ್ತಿರೋದಿಲ್ಲ. ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ, ಟೋಟಲ್ ಆಗಿ ಬಂತಂದರೆ 32-35 ಅಪ್ಲಿಕೇಶನ್ ಅಥವಾ 32-35 ವೆಬ್ಸೈಟನ್ನು ಕೂಡ ಆಲ್ರೆಡಿ ಹೇಳಿದ್ದೀನಿ. ಅಲ್ಲಿ ಇಂಪಾರ್ಟೆಂಟ್ ಮತ್ತು ಸದ್ಯಕ್ಕೆ ಯೂಸ್ ಮಾಡುವಂಥ ಅಪ್ಲಿಕೇಶನ್, ಸದ್ಯಕ್ಕೆ ಅಂದರೆ ಇವಾಗ ಅರ್ನಿಂಗ್ ಮಾಡುವಂಥ ಅಪ್ಲಿಕೇಶನ್ ತುಂಬ ಜನ ಕೇಳ್ತಾ ಇದ್ರಿ. ಇವಾಗ ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ರೆ ಮೈನಿಂಗ್ ಅಪ್ಲಿಕೇಶನ್ ಮಾಡಿದ್ದೀರಾ, ಅದು ನಾನು ಇವಾಗ ಯೂಸ್ ಮಾಡ್ಬೋದು ಮಾಡಬಾರ್ದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅವ್ರಿಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಯಾವುದ್ಯಾವುದೈತೆ, ಅದರಲ್ಲಿ ಯಾವಾಗ ವಿಡ್ರಾ ಬರುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ. ಸೊ ಟೋಟಲ್ ಆಗಿ ಇವಾಗ 12 ಅಪ್ಲಿಕೇಶನ್ ಬಗ್ಗೆ ಹೇಳಿದ್ದೀನಿ. ಫಸ್ಟ್ ಒನ್ ಬಂತು ಅಂದರೆ ಬಿಲೋ ನೆಟ್ವರ್ಕ್. ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಏನಕ್ಕಂದರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಟ್ರಸ್ಟೆಡ್ ಆಗೈತೆ, ತುಂಬಾ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಐತೆ. ನೀವು ಫಾರ್ ಎಕ್ಸಾಂಪಲ್ ಈಗ ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ ನೋಡ್ಬೋದು, ಅಥವಾ ನಿಮಗೆ ಶ್ರೀಲಂಕಾ ಲೀಗನ್ನು ನೋಡ್ಬೋದು, ಅಲ್ಲಿ ಅವ್ರನ್ನು ಸ್ಪಾನ್ಸರ್ಶಿಪ್ಪನ್ನು ಕೂಡ ಐತೆ. ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬಂತು ತುಂಬಾ ಐತೆ. ಶ್ರೀಲಂಕಾ ಪ್ರೀಮಿಯರ್ ಲೀಗಲ್ಲಿ ಬಂತು ಅಂದರೆ ಒಂದು ಟೀಮನ್ನು ಕೂಡ ಆಲ್ರೆಡಿ ಅವ್ರು ಬಿಲ್ಡ್ ಮಾಡಿಬಿಟ್ಟು ಕ್ರಿಕೆಟಲ್ಲೂ ಕೂಡ ಆಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ಚೆಕ್ಔಟ್ ಮಾಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಸೆಂಡ್ ಮಾಡಿದ್ರು, ಬ್ರೋ ನೋಡಿ ಬ್ರೋ ಈ ರೀತಿ ಮಾಡ್ತಾ ಇದ್ದಾರೆ, ಆಲ್ರೆಡಿ ಪೋಸ್ಟ್ ಮಾಡಿ ಅಂದ್ಬಿಟ್ಟು. ಸೊ ಅದರಿಂದ ಈ ಒಂದು ಅಪ್ಲಿಕೇಶನ್ ತುಂಬಾ ಟ್ರಸ್ಟೆಡ್ ಆಗೈತೆ. ಆ್ಯಂಡ್ ಆಲ್ರೆಡಿ ಬಂತು ಅಂದರೆ 1 crore+ ಡೌನ್ಲೋಡ್ಸ್ ಕೂಡ ಐತೆ. ಸೊ ಈ ಒಂದು ಅಪ್ಲಿಕೇಶನ್ ಇವಾಗ ಯೂಸ್ ಮಾಡ್ಕೊತೀನಿ ಅಂದರೂ ಕೂಡ ಮಿನಿಮಮ್ ಪ್ರತಿಯೊಬ್ಬರು ಕೂಡ 10,000 rupees ಈಸಿಯಾಗಿ ಅರ್ನಿಂಗ್ ಮಾಡ್ಕೊಬೋದು. ಆ ಲಿಂಕ್ ಕೊಟ್ಟಿದ್ದೀನಿ, ಅದು ಕ್ಲಿಕ್ ಮಾಡ್ತು ಅಂದರೆ ರೀಡೈರೆಕ್ಟ್ ಆಗ್ತದೆ ಯೂಟ್ಯೂಬ್ ಲಿಂಕ್ ಅಥವಾ ಏನಿರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಹೇಗೆ ರಿಜಿಸ್ಟರ್ ಆಗೋದು, ಏನೇನು ಕಥೆಗಳು ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ನ ಇದ್ರಲ್ಲಿ ಅಪ್ಡೇಟನ್ನು ಮಾಡಿರ್ತೀನಿ. ಸೊ ಚೆಕ್ಔಟ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆಗಿ ಬಿಲೋ ನೆಟ್ವರ್ಕ್ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಯಾವಾಗ ವಿಡ್ರಾ ಬರುತ್ತೆ ಅಂದರೆ ನೆಕ್ಸ್ಟ್ ಇಯರ್ ಬರುತ್ತೆ, 2024ಗೆ ನಿಮಗೆ ಈ ಒಂದು ಅಪ್ಲಿಕೇಶನ್ ವಿಡ್ರಾ ಸಿಗೋದು. ಅಲ್ಲಿವರೆಗೂ ವಿಡ್ರಾ ಸಿಗೋದಿಲ್ಲ, ಅಲ್ಲಿವರೆಗೂ ಎಷ್ಟು ಅರ್ನಿಂಗ್ ಆಗ್ತದೆ ಅಷ್ಟು ಅರ್ನಿಂಗನ್ನು ಮಾಡ್ಕೊಳ್ಳಿ. ಆರಾಮ್ಸ್ ನಿಮಗೆ ಮಿನಿಮಮ್ 100% 10,000 ಸಿಗುತ್ತೆ, ಯಾರು ಕೂಡ ಮಿಸ್ ಅಂತೂ ಮಾಡ್ಕೊಬೇಡಿ. ಅವಾಗ ಸ್ವಲ್ಪ ಯಾರು ಅಪ್ಡೇಟ್ ಏನೋ ಬರ್ತಾ ಇರುತ್ತೆ, ಬಟ್ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬೇಡಿ. 24 hours ಒಂದ್ಸರಿ ಬರ್ತೀರಾ, ಜಸ್ಟ್ ಅಲ್ಲಿ ಕ್ಲೈಮನ್ನು ಮಾಡ್ಕೊತೀರಿ, ಇಷ್ಟೇ ವರ್ಕ್ ಇರೋದು. ಆ್ಯಂಡ್ ಎರಡನೇ ಅಪ್ಲಿಕೇಶನ್ ಬಂತು ಅಂದರೆ ನಿಮಗೆ ಗಿ ಅಪ್ಲಿಕೇಶನ್ ಅಂದ್ಬಿಟ್ಟು. ಈ ಒಂದು ಅಪ್ಲಿಕೇಶನ್ ಮೈನಿಂಗ್ ಅಪ್ಲಿಕೇಶನ್ ಅಲ್ಲ, ನಾರ್ಮಲ್ ನಿಮಗೆ ರೀಲ್ಸನ್ನು ನೋಡ್ತಾ ಇರ್ತೀರಿ ಇನ್ಸ್ಟಾಗ್ರಾಮ್ ಈ ರೀತಿ ಇರುತ್ತಲ್ಲ. ಸೊ ರೀಲ್ಸ್ ನೋಡೋ ಅಂತ ಅಪ್ಲಿಕೇಶನ್, ಜಸ್ಟ್ 15 minutes ಒಂದು ರೀಲ್ಸನ್ನು ನೋಡಬೇಕಷ್ಟೇ. ಇನ್ ಕೇಸ್ 15 minutes ನಾನು ವೀಡಿಯೋ ನೋಡಿ
ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಹೇಗೆ ರಿಜಿಸ್ಟರ್ ಆಗೋದು, ಹೇಗೆ ಅರ್ನಿಂಗ್ ಆಗೋದು ಅಂತ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಸೊ ಚೆಕ್ಔಟ್ ಮಾಡಿಬಿಟ್ಟು ಈ ಒಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಯಾವಾಗ ವಿಡ್ರಾ ಬರುತ್ತೆ ಅಂದರೆ Q3ಯಲ್ಲಿ 2023 Q3ಯಲ್ಲಿ ಬರುತ್ತೆ. ಅಂದರೆ Q3 ನಿಮಗೆ ಸೆಪ್ಟೆಂಬರ್ ಎಂಡ್ರಲ್ಲಿ ಈ ಒಂದು ಅಪ್ಲಿಕೇಶನ್ ವಿಡ್ರಾನ ಮಾಡ್ಕೊಬೋದು. ಸೊ ಯಾರ್ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಾ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಹೊಸ ಲಿಂಕನ್ನು ಕೊಟ್ಟಿದ್ದೀನಿ, ಚೆಕ್ಔಟ್ ಮಾಡಿಬಿಟ್ಟು ಇವಾಗಲೂ ಕೂಡ ಯೂಸ್ ಮಾಡ್ಕೊಬೋದು. ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ಪ್ರತಿದಿನ ಕೂಡ 350 rupees ಈಸಿಯಾಗಿ ಅರ್ನಿಂಗ್ ಆಗ್ತದೆ. ಆ್ಯಂಡ್ ಇದೇ ರೀತಿ ತುಂಬಾ ಅಪ್ಲಿಕೇಶನ್ಸ್ ಐತೆ, ಇಲ್ಲೇ ನೋಡ್ತಾ ಇರ್ಬೋದು. ಅಟಲಿಸ್ಟ್ ನೆಟ್ವರ್ಕ್ ಬಂತಂದರೆ ಅವರು ಸದ್ಯಕ್ಕೆ ಯಾವಾಗ ವಿಡ್ರಾ ಬರುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಏನಕ್ಕಂದರೆ ಅವರ ರೋಡ್ ಮ್ಯಾಪಲ್ಲಿ ಚೆಕ್ಔಟ್ ಮಾಡ್ಬೋದು. ಸಮಟೈಮ್ಸ್ ಏನಾಗ್ತದೆ, ಈ ಒಂದು ಡೇಟ್ಗೆ ಅಂತ ವಿಡ್ರಾ ಅಮೌಂಟನ್ನು ಕೂಡ ವಿಡ್ರಾ ಯಾವಾಗ ಮಾಡುವಂತ ಸ್ಪೆಸಿಫಿಕ್ ಮೆನ್ಷನ್ ಮಾಡಿರ್ತಾರೆ. ಇನ್ನೂ ಸ್ವಲ್ಪ ಏನಾಗಿರುತ್ತೆ ಅಂದರೆ ಮಿಂಟ್ ಆಗಿರಬೇಕು ಅಥವಾ ನಿಮ್ಗೆ ಏನಾದರೂ ಒಂದು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿರಬೇಕು, ಆವಾಗ ಮಾತ್ರ ವಿಡ್ರಾ ಕೊಡೋದು ಅಂತ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿ ಇದು ಕೂಡ ಅಟಲಿಸ್ ನೆಟ್ವರ್ಕ್, ಅದು ಬಿಟ್ಟು ಯಾವಾಗ ವಿಡ್ರಾ ಮಾಡ್ತೀವಿ ಅಂತ ಇನ್ನೂ ಕೂಡ ಸ್ಪೆಷಲ್ ಮೆನ್ಷನ್ ಮಾಡಿಲ್ಲ. ಇನ್ನೊಂದು ಅಪ್ಡೇಟ್ ಏನಾದ್ರು ಬಂತು ಅಂದರೆ ಫಟ್ ಅಂತ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ತೀನಿ. ಸೊ ಅದರಿಂದ ಮರೀದೆ ಎಲ್ಲರೂ ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಹಾಕೊಳ್ಳಿ. ಆ್ಯಂಡ್ VB ಅಪ್ಲಿಕೇಶನ್ ಬಂತು ಅಂದರೆ ಅದನ್ನು ಪ್ರತಿಯೊಬ್ಬರು ಕೂಡ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ, ಮಿಸ್ ಅಂತೂ ಮಾಡ್ಕೊಂಬಿಟ್ಟು ತುಂಬಾ ಟ್ರಸ್ಟೆಡ್ ಆಗೈತೆ. ಆ್ಯಂಡ್ OEX ನೋಡ್ತಾ ಇರ್ಬೋದು, OEX ಸಟೋಸಿ ಅಪ್ಲಿಕೇಶನ್ ತುಂಬ ಜನ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀರ. ಕೋರ್ ನೆಟ್ವರ್ಕ್ ಬಂತು ಅಂದರೆ ತುಂಬ ಜನ ಯೂಸ್ ಮಾಡಿ ಕೋರ್ನ ವಿಡ್ರಾ ಕೂಡ ಮಾಡ್ಕೊಂಡಿರ್ತೀವಿ. ಇವಾಗ ಬಂತು ಅಂದರೆ ಮೇ ಬಿ 0.83 dollars ಏನಾಯಿತು 1 crore ಟೋಕನ್ಸ್ಗೆ. ಅದೇ ಒಂದು ಅಪ್ಲಿಕೇಶನ್ ಇವಾಗ OEX ಟೋಕನ್ ಇರೋದು. ಇವನ್ನ ಸ್ಪೆಸಿಫಿಕ್ ಆಲ್ರೆಡಿ ಮೆನ್ಷನ್ ಮಾಡಿದರೆ ಏಪ್ರಿಲ್ ತಿಂಗಳಲ್ಲಿ 2024 ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಅಪ್ಲಿಕೇಶನ್ ವಿಡ್ರಾ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಅಷ್ಟು ತುಂಬಾ ಟ್ರಸ್ಟೆಡ್ ಆಗುತ್ತೆ, ಯಾರು ಕೂಡ ಮಿಸ್ ಆಗಂತೂ ಮಾಡ್ಕೊಬೇಡಿ. OEX ಅಪ್ಲಿಕೇಶನ್ ಆ್ಯಂಡ್ ರಿಮೋಟ್ ಆಯಿತು ಅದನ್ನು ಕೂಡ ಸ್ಪೆಸಿಫಿಕ್ ಮೆನ್ಷನ್ ಮಾಡಿಲ್ಲ. ಆ ಫೀಚರ್ಸ್ ಮನಿಂಗ್ ಐತೆ, ನೋ ಐತೆ, ಪಿ ನೆಟ್ವರ್ಕ್, ಪೈ ನೆಟ್ವರ್ಕ್, ಸ್ಟಾರ್ ಕಾಯಿನು, ಚಾಟ್ ಐ ಮತ್ತು ಏಲಿಯನ್ 11 ಅಪ್ಲಿಕೇಶನ್, ಇಷ್ಟು ಅಪ್ಲಿಕೇಶನ್ ಇನ್ನೂ ಕೂಡ ಸ್ಪೆಸಿಫಿಕ್ ಮೆನ್ಷನ್ ಮಾಡಿಲ್ಲ. ನನ್ನ ಪ್ರಕಾರ ಇಷ್ಟು ಅಪ್ಲಿಕೇಶನ್ ಬಂತು ಅಂದರೆ ಮಿನಿಮಮ್ ಇನ್ನೂ ಕೂಡ ಒಂದು 6 months 100% ಬೇಕೇ ಬೇಕಾಗಿ 6 months ಆದಮೇಲೆ ಈ ಒಂದು ಅಪ್ಲಿಕೇಶನ್ ವಿಡ್ರಾ ಬರೋದು. ಸದ್ಯಕ್ಕೆ ಈ ಒಂದು ಅಪ್ಲಿಕೇಶನ್ ಯಾವುದರಲ್ಲೂ ಕೂಡ ವಿಡ್ರಾ ಬರೋದಿಲ್ಲ. ಏನಕ್ಕಂದರೆ ವಿಡ್ರಾ ಬರುವಂಥ ಅಪ್ಲಿಕೇಶನ್ ಇವಾಗ ಅಷ್ಟೊಂದು ಅರ್ನಿಂಗ್ ಕೂಡ ಆಗೋದು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೇಕ್ ಕೊರೋನಾ ನೋಡ್ತಾ ಇರ್ಬೋದು, ತುಂಬ ಜನ ರಿಜಿಸ್ಟರ್ ಆಗಿದ್ದರೆ August 15 5 days ಅದು ಕೂಡ ವಿಡ್ರಾ ಬರುತ್ತೆ. ಅದಾದಮೇಲೆ ಸೆಪ್ಟೆಂಬರ್ಲಿ ಅದನ್ನ ಸೆಲ್ ಮಾಡ್ಕೊಂಡು ವಿಡ್ರಾ ಕೂಡ ಮಾಡ್ಕೊಬೋದು. ಅದರಿಂದ ಅದ್ರ ಬಗ್ಗೆ ವೀಡಿಯೋ ಮಾಡಿಲ್ಲ, ಏನಕ್ಕಂದ್ರೆ ಅರ್ನಿಂಗನ್ನು ಮಾಡೋಕ್ಕಾಗೋಲ್ಲ. ಆ್ಯಂಡ್ ನಿಮಗೆ BondX ನೋಡ್ತಾರೆ, ನಾನು ತುಂಬ ವೀಡಿಯೋಸ್ ಹೇಳಿರ್ತೀನಿ BondX ಅಪ್ಲಿಕೇಶನ್ ಯೂಸ್ ಮಾಡಿ No.1 ಇರುವಂಥ ಅಪ್ಲಿಕೇಶನ್ ಅಂದ್ಬಿಟ್ಟು. ಬಟ್ ಇವಾಗ BondX ಯೂಸ್ ಮಾಡ್ಕೊತೀನಿ ಅಂದರೆ ಅರ್ನಿಂಗ್ ಆಗೋದಿಲ್ಲ. ಏನಕ್ಕಂದರೆ ಆಲ್ರೆಡಿ ಅದು 2 years ಆಗೈತೆ ಒಂದು ಅಪ್ಲಿಕೇಶನ್ ಬಂತು ಅಂದರೆ. ಇವಾಗ ಅರ್ನಿಂಗ್ ಮಾಡ್ಕೊತೀನಿ ಅಂದರೆ ಜಸ್ಟ್ ನಿಮಗೆ 0.24 tokens ಅಷ್ಟೇ ಆ್ಯಡ್ ಆಗೋದು. ಸೊ ಅಷ್ಟನ್ನು ಅಂದ್ಕೊಂಡ್ರೆ ಏನು ಕೂಡ ನಿಮಗೆ ಅರ್ನಿಂಗ್ ಸಿಗೋದಿಲ್ಲ. ಸೊ ಅದರಿಂದ ಇವಾಗ BondX ಯೂಸ್ ಮಾಡಿದ್ರು ಕೂಡ ಏನು ಯೂಸ್ ಇಲ್ಲ. ಹಳೆ ಯೂಸರ್ಸ್ ಯಾರಿದ್ದರೆ ಅವ್ರು BondX ಯೂಸ್ ಮಾಡ್ತಿದ್ರೆ ಇನ್ನೂ ಕೂಡ BondX ಅರ್ನಿಂಗನ್ನು ಮಾಡ್ಕೊಳ್ಳಿ. ಇನ್ನು 2 to 3 months BondX ಕೂಡ ವಿಡ್ರಾ ನಿಮಗೆ ಬರುತ್ತೆ. ಆ್ಯಂಡ್ ಬಿ ನೆಟ್ವರ್ಕ್ ಐತೆ, ತುಂಬ ಅಪ್ಲಿಕೇಶನ್ಸ್ ಐತೆ, ಅದ್ರ ಬಗ್ಗೆ ನಾನು ಇವಾಗ ವೀಡಿಯೋ ಮಾಡಿಲ್ಲ. ಏನಕ್ಕಂದರೆ ಆ ಒಂದು ಅಪ್ಲಿಕೇಶನ್ ಸದ್ಯಕ್ಕೆ ವಿಡ್ರಾ ಇನ್ನು ಸ್ವಲ್ಪ ದಿನದಲ್ಲಿ ವಿಡ್ರಾ ಬರುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ದಿನ ಬಂತು ಅಂದರೆ ಆ ಒಂದು ಅಪ್ಲಿಕೇಶನ್ ಇವಾಗ ಅರ್ನಿಂಗ್ ಆಗೋದಿಲ್ಲ, ಹೆವಿ ಅರ್ನಿಂಗ್ ಆಗೋದಿಲ್ಲ. ಸೊ ಅದರಿಂದ ಆ ಒಂದು ಅಪ್ಲಿಕೇಶನ್ ಮೆನ್ಷನ್ ಮಾಡಿಲ್ಲ. ಬಟ್ ನಾನು ಯಾವ್ಯಾವ ಅಪ್ಲಿಕೇಶನ್ ಹೇಳಿದ್ದೀನಿ ಪ್ರತಿಯೊಂದು ಕೂಡ ಯೂಸ್ ಮಾಡ್ಕೊಳ್ಳಿ, ಯಾವುದನ್ನು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಆಲ್ರೆಡಿ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ, ಅದರಲ್ಲೂ ಕೂಡ ಇಲ್ಲಿ ಹೊಸ ಯೂಸರ್ಸ್ ಇದ್ರಲ್ಲ ಅವರು ಇಲ್ಲಿ ಹೇಳಿರುವಂಥ 12 applications ಕೂಡ ಯೂಸ್ ಮಾಡ್ಕೊಳ್ಳಿ, ಒಂದು ಅಪ್ಲಿಕೇಶನ್ ಕೂಡ ಸ್ಕಿಪ್ ಅಂತ ಮಾಡ್ಕೋಬೇಡಿ. ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಹೇಳಬೇಕು. ತುಂಬ ಜನ ಕೇಳ್ತಾ ಇದ್ರಿ ಏನು ಅಪ್ಲಿಕೇಶನ್ ಯಾವಾಗ ವಿಡ್ರಾ ಬರುತ್ತೆ ಮತ್ತು ಹೇಗೆ ವಿಡ್ರಾ ಮಾಡೋದು ಅಂತ. ಅಲ್ಲಿ ನಾನು ವೀಡಿಯೋ ಕೂಡ ಅಂದ್ಬಿಟ್ಟು ಪೋಸ್ಟನ್ನು ಕೂಡ ಹಾಕಿದ್ದೀನಿ. ಸೊ ತುಂಬ ಜನ ಚೆಕ್ಔಟ್ ಮಾಡಿ ಅದಕ್ಕೆ ಹೇಳೋದು, ಆವಾಗವಾಗ ಟೆಲಿಗ್ರಾಮ್ ಚಾನಲ್ ಚೆಕ್ಔಟ್ ಮಾಡ್ತಾ ಇರಿ, ಆವಾಗ ನಿಮಗೆ ಏನೇ ಅಪ್ಡೇಟ್ ಇದ್ದರೂ ಕೂಡ ಗೊತ್ತಾಗ್ತದೆ, ಇಲ್ಲ ಅಂದರೆ ಏನು ಕೂಡ ಗೊತ್ತಾಗೋದಿಲ್ಲ. ಆದರೆ ನಾನು ಹೇಳಿದ್ದೀನಿ ತುಂಬ ಜನ ವಿಡ್ರಾ ಮಾಡಿದರೆ ಒಂದು ಫಾರ್ಮನ್ನು ಕೂಡ ಫಿಲ್ ಮಾಡಬೇಕು. ಏನೇ ಯಾರೇ ಫಾರ್ಮ್ ಫಿಲ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ಒಂದು ಫಾರ್ಮನ್ನು ಕೂಡ ಫಿಲ್ ಮಾಡ್ಕೊಳ್ಳಿ. ಆ್ಯಂಡ್ ಹೇಗೆ ವಿಡ್ರಾ ಮಾಡಿ ಹೇಗೆ ವಿಡ್ರಾ ಮಾಡೋದು ಅಂತ ನಾನು ಪಿಕ್ಚರ್ ಬೈ ಪಿಕ್ಚರ್ ಡೀಟೇಲ್ ಆಗಿ ಹೇಳಿದ್ದೀನಿ. ಆಲ್ರೆಡಿ ಇಲ್ಲಿ ವಾಯ್ಸ್ ನೋಟನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ. ವಾಯ್ಸ್ ನೋಟನ್ನು ಕೇಳ್ತಾ ಕೇಳ್ತಾ ಇಲ್ಲಿ ಇರೋಂಥ ಫೋಟೋಸನ್ನು ನೋಡಿದ್ರೆ ಹೇಗೆ ವಿಡ್ರಾ ಮಾಡೋದು ಅಂತ 100% ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ತುಂಬ ಜನ ಕೇಳ್ತಾ ಇದ್ರೆ ಏನಾದರೆ ಸನ್ಕ್ರಿಪ್ಟೋ ಅಪ್ಲಿಕೇಶನ್ ಇಲ್ಲ ಬ್ರೋ ಅಂದ್ಬಿಟ್ಟು. ಸೊ ಸನ್ಕ್ರಿಪ್ಟೋ ಇಲ್ಲ ಅಂದರೆ ಏನು ತೊಂದರೆ, ಮೆಟಾಮಾಸ್ಕ್ ಐತೆ ಅಥವಾ ನಿಮಗೆ ಟ್ರಸ್ಟ್ ವಾಲೆಟ್ ಐತೆ, BTC ಅಡ್ರೆಸ್ಸನ್ನು ತೊಗೊಂಬರ್ತೀರಾ, ಡೆಪಾಸಿಟ್ ಅಡ್ರೆಸ್ಸನ್ನು ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡ್ತೀರಾ, ಪೇಸ್ಟ್ ಮಾಡಿಬಿಟ್ಟು ವಿಡ್ರಾನ ಕೊಡ್ತೀರಾ, ಅಷ್ಟೇ ಇರೋದು ಸಿಂಪಲಾಗಿ. ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇದರಲ್ಲಿ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ಳದೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಏನಕ್ಕಂದರೆ ನಾನು ಯೂಟ್ಯೂಬಲ್ಲಿ ಏನು ಅಪ್ಡೇಟ್ ಮಾಡ್ತೀನಿ ಅದ್ರ ಡಬಲ್ ಅಷ್ಟು ನಾನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡೋದು. ಸೊ ಹೇಳಿದಂಥ 12 applications ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ, ಅದರಲ್ಲೂ ಕೂಡ ಹೊಸ ಯೂಸರ್ಸು ಯಾರ್ಯಾರೆಲ್ಲ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಈ ಒಂದು 12 applications ಕೂಡ ಯೂಸ್ ಮಾಡ್ಕೊಳ್ಳಿ, ಒಂದನ್ನು ಮಿಸ್ ಮಾಡ್ಕೊಬೇಡಿ. ಏನು ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲ, ಏನು ಕೂಡ ರೆಫರ್ ಮಾಡೋಂಗಿಲ್ಲ. ಪ್ರತಿದಿನ ಕೂಡ ನಿಮಗೆ ದೊಡ್ಡದಾಗಿ 2 hours 3 hours ವರ್ಕ್ ಕೂಡ ಏನೂ ಇಲ್ಲ, ಜಸ್ಟ್ ಪ್ರತಿದಿನ 2 to 3 minutes ವರ್ಕ್ ಅಷ್ಟೇ. ಇಷ್ಟನ್ನು ಮಾಡಿದ್ರೆ ಆರಾಮ್ಸೆ ಮಿನಿಮಮ್ ಬಂತು ಅಂದರೆ ಪ್ರತಿಯೊಬ್ಬರು ಕೂಡ 50,000 ಈಸಿಯಾಗಿ ಅರ್ನಿಂಗ್ ಆಗ್ತದೆ. ಬಟ್ ಸ್ವಲ್ಪ ಡಿಲೇ ಆಗ್ತದೆ ವಿಡ್ರಾ ಬರೋದಕ್ಕೆ, ಬಟ್ 100% ಅರ್ನಿಂಗ್ ಆಗ್ತದೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ, ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಮರೀದ ಒಂದು ಕಮೆಂಟ್ ಹಾಕಿ. ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರೀದ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಕೂಡ ಅಲ್ಲೇ ಸೆಟ್ ಮಾಡ್ಕೊಳ್ಳಿ.